ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಸೊ ಇವತ್ತು ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದು ಪ್ಲೇಸಿಗೆ ಬಂದಿದ್ದೀವಿ. ಸೊ ನಾವಿವಾಗ ಎಲ್ಲ ಪಾಯ್ದೀವಿ ಅಂತ ನೋಡೋದಾದರೆ ಬನಶಂಕರಿನಲ್ಲಿದ್ದೀವಿ. ಇಲ್ಲಿ ಬಾರ್ಬಿಕ್ಯೂ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ, ಅದರಲ್ಲೂ ನಾನ್ ವೆಜ್ ಬಾರ್ಬಿಕ್ಯೂ. ನಾವು ಬಂದಿರೋ ಶಾಪ್ ಹೆಸರು ಬಂದು ಸ್ಟ್ರೀಟ್ ಬಾರ್ಬಿಕ್ಯೂ ಸರ್ಕಲ್ ಅಂತ. ನನ್ನ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇರ್ಬೋದು, ಚಿಕ್ಕದಾಗಿ ರೋಡ್ ಸೈಡಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಜನ ಬಂದು ಟೇಸ್ಟ್ ಮಾಡ್ತಾರೆ. ಸೊ ಇವಾಗ ತಾನೇ ಸ್ವಲ್ಪ ಕ್ರೌಡ್ ಕ್ಲಿಯರ್ ಆಗಿದೆ, ಆ್ಯಂಡ್ ನಾವು ಸ್ವಲ್ಪ ಬೇಗ ಬರಬೇಕು ಅಂತ ಅಂದ್ಕೊಂಡ್ವಿ, ಸ್ವಲ್ಪ ಲೇಟ್ ಆಗೋಯ್ತು, ಆದರೂ ಇನ್ನೂ ಇದೆ. ಸೊ ಈಗ ಹೋಗಿ ನೋಡೋಣ ಏನೇನು ಸಿಗುತ್ತೆ ಅಂತ, ಟೇಸ್ಟ್ ಮಾಡಿ ನಿಮಗೆ ತಿಳಿಸ್ತೀನಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ಬನ್ನಿ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇಲ್ಲಿ 5 ಟೈಪ್ಸ್ ಆಫ್ ಬಾರ್ಬಿಕ್ಯೂ ಸಿಗುತ್ತೆ, ಅದರಲ್ಲಿ ನಾವು ಫಸ್ಟ್ ತೊಗೊಂಡಿರೋದು ಹರಿಯಾಲಿ ಚಿಕನ್ ಅಂತ. ಸೊ ನೀವು ನೋಡ್ಬೋದು ಹೆಂಗಿದೆ ಅಂತ ಕ್ಲೋಸಪ್ಪಲ್ಲಿ, ನೋಡೋದಕ್ಕೇ ತುಂಬಾ ಅಟ್ರ್ಯಾಕ್ಟಿವ್ ಆಗಿದೆ. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಈ ಹರಿಯಾಲಿ ಚಿಕನ್ ಬಾರ್ಬಿಕ್ಯೂನ. ಸೊ ಲೆಟ್ಸ್ ಟ್ರೈ ದಿಸ್. ಆ್ಯಂಡ್ ನೋಡ್ಬೋದು ಇದು ಗ್ರೀನ್ ಮಸಾಲೆ ಹಾಕಿದ್ದಾರೆ, ಪುದೀನ, ಹಸಿಮೆಣಸಿನ್ಕಾಯಿ, ಆ್ಯಂಡ್ ಲೈಟಾಗಿ ರೆಡ್ ಚಿಲ್ಲಿನೂ ಹಾಕ್ತಾರಂತೆ. ಮತ್ತು ಟೇಸ್ಟ್ ಬರೋದಕ್ಕೆ ಈ ಗರಂ ಮಸಾಲ, ಚಿಲ್ಲಿ ಪೌಡರ್ ಇದೆಲ್ಲ ಹಾಕ್ತಾರೆ. ಸೊ ಲೆಟ್ಸ್ ಟ್ರೈ ದಿಸ್. ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂಕಿನಲ್ಲಿ ಬಾರ್ಬಿಕ್ಯೂ ಮಾಡಿದ್ದಾರೆ ಅಂತ. ಸೊ ಫಸ್ಟ್ ಬೈಟ್ ಟೇಸ್ಟ್ ಮಾಡೋಣ, ಬಿಸಿ ಬಿಸಿ ಇದೆ. ಲೆಟ್ಸ್ ಟ್ರೈ. ಆ್ಯಂಡ್ ಹಸಿಮೆಣಸಿನ್ಕಾಯಿ ಮಸಾಲೆ ಹಾಕಿದ್ದಾರೆ, ಆ ಸ್ಪೈಸಿನೆಸ್ ನೀವು ಫೀಲ್ ಮಾಡ್ಬೋದು. ಆ್ಯಂಡ್ ಆ ಮೇಲ್ಗಡೆ ಎಲ್ಲ ಈ ಬ್ಲ್ಯಾಕ್ ಕಲರ್ ಆಗಿದೆಯಲ್ಲ, ಅದೆಲ್ಲ ಒಂಥರ ಸ್ಮೋಕಿ ಫ್ಲೇವರ್ ಕೊಡುತ್ತೆ ನಿಮಗೆ. ಆ್ಯಂಡ್ ನಿಂಬೆಹಣ್ಣು ಇಟ್ಕೊಂಡ್ರೆ ಇನ್ನೂ ಮಜವಾಗಿರುತ್ತೆ. ಸೊ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಬಿಡೋಣ. ಆ್ಯಕ್ಚುಲಿ ನಾನು ಮೈಸೂರಲ್ಲಿ ಒಂದು ಕಡೆ ಟ್ರೈ ಮಾಡಿದೆ, ವಿಜಯನಗರ ಸ್ಟ್ರೀಟ್ ಫುಡ್ ಟ್ರೈ ಮಾಡಿದ್ನಲ್ಲ, ಆ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ಅಲ್ಲಿ ಟ್ರೈ ಮಾಡಿದ್ದೆ. ಸೊ ಅದಾದಮೇಲೆ ಬೆಂಗಳೂರಲ್ಲಿ ಟ್ರೈ ಮಾಡಲೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೆ. ಸೊ ಈ ಜಾಗದ ಬಗ್ಗೆ ಗೊತ್ತಾಯ್ತು ನನಗೆ, ಅದಕ್ಕೋಸ್ಕರ ಇವತ್ತು ಬಂದು ಟ್ರೈ ಮಾಡ್ತಾ ಇರೋದು. ಖಾರ ಖಾರವಾಗಿ ಸಕ್ಕತ್ತಾಗಿದೆ ಇದು ಹರಿಯಾಲಿ ಚಿಕನ್ನು. ಸಕ್ಕತ್ತಾಗಿದೆ ಚಿಕನ್ನು, ಜ್ಯೂಸಿಯಾಗಿದೆ. ಇವರು ಹಾಕಿರೋ ಮಸಾಲೆ ಸಕ್ಕತ್ತಾಗಿ ಮ್ಯಾರಿನೇಟ್ ಆಗಿದೆ ಚಿಕನ್ ಜೊತೆ. ಅದನ್ನು ನೀಟಾಗಿ ಕಂಬೀಲಿ ಹಾಕ್ಬಿಟ್ಟು ಆ ಕೆಂಡದಲ್ಲಿ ಬೆಂಕಿಯಲ್ಲಿ ಸುಡ್ತಾರೆ. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ತುಂಬ ಜನಕ್ಕೆ ಅರ್ಥ ಆಗಿರುತ್ತೆ ರೆಗ್ಯುಲರಾಗಿ ಬಾರ್ಬಿಕ್ಯೂ ತಿನ್ನೋರಿಗೆ ಹೆಂಗಿರುತ್ತೆ ಅಂತ. ನಾನು ಆಗಲೇ ಹೇಳ್ದಂಗೆ ಆ ಮೇಲ್ಗಡೆ ಎಲ್ಲ ಬ್ಲ್ಯಾಕ್ ಆಗಿರೋದು ನಿಮಗೆ ಒಂದು ಸ್ಮೋಕಿ ಫ್ಲೇವರ್ ಕೊಡುತ್ತೆ. ಆ್ಯಂಡ್ ಈರುಳ್ಳಿ ಜೊತೆ ತಿಂದ್ರಂತೂ ಸೂಪರು. ಆ್ಯಂಡ್ ಹರಿಯಾಳಿ ಚಿಕನ್ನ ನಾನು ಫಸ್ಟ್ ಟೈಮ್ ತಿಂತಾರೋದು, ಫಸ್ಟ್ ಟೈಮೇ ಫಿದಾಗ್ಬಿಟ್ಟೆ. ಸೂಪರ್. ಆಮೇಲೆ ನಾನು ನಿಂಬೆ ಹಿಂಡಿದ್ನಲ್ಲ, ಅದು ಟ್ಯಾಂಗಿನೆಸ್ ಸಕ್ಕತ್ತಾಗಿ ಕೊಡ್ತಾ ಇದೆ, ಒಂದು ಹುಳಿ ಫ್ಲೇವರ್ ಕೊಡ್ತಾ ಇದೆ, ಲವ್ಲಿ. ನಮ್ಮ ಮೇಮನ್ ಶೆಟ್ಟಿ ಅವ್ರಿಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಗೈಸ್, ಇನ್ನು 3 ಟೈಪ್ಸ್ ಬಾರ್ಬಿಕ್ಯೂ ಇದೆ, ಅದನ್ನ ಟ್ರೈ ಮಾಡೋಣ. ಗೈಸ್, ಆ್ಯಕ್ಚುಲಿ ನಾವು ಸ್ವಲ್ಪ ಲೇಟಾಗಿ ಬಂದುಬಿಟ್ರಿ, ಅದರಿಂದ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಫೈನಲಾಗಿ ನಮ್ಗೆ ಸಿಕ್ಕಿದ್ದು ಇದು ಚಿಕನ್ ಟಿಕ್ಕಾ. ಆವಾಗಲೇ ನಾವು ಹರಿಯಾಲಿ ಚಿಕನ್ ಟ್ರೈ ಮಾಡಿದ್ರಿ, ಇನ್ನೂ 3 ಐಟಮ್ ಮಿಸ್ ಆಗೋಯ್ತು. ಸೊ ಲೇಟಾಗಿ ಬಂದಿದ್ದು ನಮ್ಮದೇ ತಪ್ಪು. ಈಗ ನಮ್ಮ ಹೇಮನ್ ಶೆಟ್ಟಿಗೆ ತಿನ್ನೋಕ್ಕಿಲ್ಲ, ಆ ರೇಂಜಲ್ಲಿ ಪರಿಸ್ಥಿತಿ ಆಗಿಬಿಟ್ಟಿದೆ. ಸೊ ಇದು ಚಿಕನ್ ಟಿಕ್ಕಾ, ನೀವು ನೋಡ್ಬೋದು ಹೆಂಗಿದೆ ಅಂತ ಕ್ಲೋಸಪ್ಪಲ್ಲಿ. ಸಕ್ಕತ್ತಾಗಿ ಬಾರ್ಬಿಕ್ಯೂ ಆಗಿದೆ. ಬಿಸಿ ಇದ್ದಾಗ ತಿಂದರೆ ಅದು ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಗೊತ್ತಾಗಲ್ಲ, ಹಂಗಂದ್ಬಿಟ್ಟು ತೀರಾ ಆರೋಗ್ಯ ಇರೋದು ತಿನ್ನೋಕ್ಕಾಗಲ್ಲ, ಅದೇ ಪ್ರಾಬ್ಲಮ್ಮು. ಸೊ ಈಗ ಎನಿವೇ ಟೇಸ್ಟ್ ಮಾಡೋಣ. ಆ್ಯಕ್ಚುಲಿ ಬಿಸಿ ಬಿಸಿಯಾಗಿದೆ, ಅದರಿಂದ ಸ್ವಲ್ಪ ಬಾಯಿ ಸುಡ್ತಾ ಇದೆ, ಬಟ್ ತಿನ್ನೋದಕ್ಕಂತೂ ಟೇಸ್ಟಿಯಾಗಿದೆ. ನಾವು ಹರಿಯಾಲಿ ಚಿಕನ್ ಏನು ತಿಂದ್ರಿ, ಸೊ ಚಿಕನ್ ಟಿಕ್ಕಾ ಎರಡೂ ಡಿಫ್ರೆಂಟು, ಮಸಾಲೆ ಬೇರೆ ಬೇರೆ ಹಾಕೋದು. ಇದಕ್ಕೆ ಏನು ಮಾಡ್ತಾರೆ ಅಂದರೆ ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಕೋತಾರೆ. ಅದಾದಮೇಲೆ ಒಂದು 1/2 ಅವರ್ ಮ್ಯಾರಿನೇಟ್ ಆದಮೇಲೆ ಕರ್ಡ್ಗೆ ಈ ಗರಂ ಮಸಾಲ, ಚಿಲ್ಲಿ ಪೌಡರು, ಕಸೂರಿ ಮೇಥಿ ಇದೆಲ್ಲ ಹಾಕ್ಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾರೆ. ಮತ್ತು ಚಿಲ್ಲಿ ಪೌಡರು, ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಫೈನಲಾಗಿ ಈ ಮ್ಯಾರಿನೇಟ್ ಆಗಿರೋ ಚಿಕನ್ ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋತಾರೆ. ರೆಸಿಪಿ ನನಗೆ ಸ್ವಲ್ಪ ಗೊತ್ತಿರೋಷ್ಟು ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಇಂಗ್ರೀಡಿಯೆಂಟ್ ಮಿಸ್ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಸೊ ಮೈನ್ ಥಿಂಗ್ ಏನಪ್ಪ ಅಂತಂದರೆ ಈ ಬಾರ್ಬಿಕ್ಯೂಗೆ ಚೆನ್ನಾಗಿ ಚಿಕನ್ನ ಮ್ಯಾರಿನೇಟ್ ಮಾಡಬೇಕು. ಸೊ ಮ್ಯಾರಿನೇಟ್ ಮಾಡಿ ಆಮೇಲೆ ನೀವು ಅದಕ್ಕೆ ಹಾಕೋ ಮಸಾಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಬೆಂಕಿಯಲ್ಲಿ ಯಾವ ರೀತಿ ಸುಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಜಾಸ್ತಿ ಸುಟ್ಬಿಟ್ರಂತೂ ಫುಲ್ ಬರ್ನ್ ಆಗ್ಬಿಡುತ್ತೆ. ಇದು ಪರ್ಫೆಕ್ಟಾಗಿ ಆಗಿದೆ, ಲೈಕ್ ಅಲ್ಲಲ್ಲಿ ಬ್ಲ್ಯಾಕ್ ಇರೋದೆಲ್ಲ ಒಂಥರ ಸ್ಮೋಕಿ ಫೀಲ್ ಕೊಡುತ್ತೆ ನಿಮಗೆ. ಆ್ಯಂಡ್ ಚಿಕನ್ ಬಂದುಬಿಟ್ಟು ಜ್ಯೂಸಿಯಾಗಿದೆ, ಅದು ಮೈನ್ ಇಂಪಾರ್ಟೆಂಟು. ಲೈಕ್ ಒಂಥರ ಡ್ರೈ ಡ್ರೈ ಆಗಿದ್ಬಿಟ್ರೆ ಅಗ್ಯಾಕೆ ಕಷ್ಟ ಆಗ್ಬಿಡುತ್ತೆ. ಜ್ಯೂಸಿಯಾಗಿದೆ ಅದು ಇಂಪಾರ್ಟೆಂಟ್. ಸಕ್ಕತ್ತಾಗಿದೆ ಮಾತ್ರ. ಬೇಜಾರಾಗ್ತಿರೋ ವಿಷಯ ಏನಪ್ಪ ಅಂತಂದರೆ ಇನ್ನೂ ಮೂರು ಡಿಶಸ್ನ ಟ್ರೈ ಮಾಡೋಕೆ ಆಗಲಿಲ್ವಲ್ಲ ಅಂತ. ಅಟ್ಲೀಸ್ಟ್ ನಮಗೆ ಇಷ್ಟಾದರೂ ಸಿಗ್ತಲ್ಲ ಅಂತ ಖುಷಿಯಾಯಿತು. ಪಾಪ ನಮ್ಮ ಹೇಮಂತ್ ಶೆಟ್ಟಿಗೆ ಸಿಗ್ದಿರೋ ರೇಂಜ್ ಆಗ್ಬಿಡ್ತು. ಆಮೇಲೆ ಹಂಗಂಗೆ ಮಾತಾಡಿ ಅಂಗಡಿಯವ್ರ ಹತ್ರ ಹರಿಯಳ್ಳಿ ಕಬಾಬ್ ಹಾಕ್ತಿದ್ದೀನಿ, ಅದಕ್ಕೆ ಸ್ವಲ್ಪ ಖುಷಿಯಾಗವನೆ ಹೇಮಂತ. ಅಣ್ಣ ಆ ಚಿಕನ್ನು ಆ ಬೆಂಕಿಯಲ್ಲಿ ಆ ಕೆಂಡದಲ್ಲಿ ಸುಡ್ತಾರೆ ಇವರು, ಆದ್ರೂ ಪರ್ಫೆಕ್ಟಾಗಿ ಬೆಂದಿರುತ್ತೆ ನಿಮಗೆ. ಎಲ್ಲೋ ಎಲ್ಲೋ ಒಂದು ಕಡೆ ಹಸಿ ಹಸಿಯಾಗಿದೆ ಆ ಥರ ಫೀಲೇ ಇಲ್ಲ, ಪರ್ಫೆಕ್ಟಾಗಿ ಬೆಂದಿದೆ. ಆ್ಯಂಡ್ ಅವ್ರು ಹಾಕಿರೋ ಮಸಾಲೆ ಚಿಕನ್ಗೆ ಡೀಪಾಗಿ ಹಿಡ್ದಿದೆ, ಅದು ವಿಷಯ. ನಾನು ಇದಕ್ಕೆ ಮುಂಚೆ ಬಾರ್ಬಿಕ್ಯೂ ತಿಂದಿರಲಿಲ್ಲ, ಅಂದರೆ ಬಾರ್ಬಿಕ್ಯೂ ನೇಷನಲ್ಲಿ ಒಂದೆರಡು ಪೀಸ್ ಟ್ರೈ ಮಾಡಿದ್ದೆ ಅಷ್ಟೇ. ಅದಾದಮೇಲೆ ಕಂಪ್ಲೀಟಾಗಿ ಡೆಡಿಕೇಟೆಡಾಗಿ ಬಾರ್ಬಿಕ್ಯೂನೇ ಯಾವುದೋ ಒಂದು ಶಾಪಿಗೆ ಬಂದು ತಿಂದಿರಲಿಲ್ಲ ಮತ್ತು ವೀಡಿಯೋ ಮಾಡಿರಲಿಲ್ಲ. ನನಗೆ ಹೇಳ್ದಂಗೆ ಮೈಸೂರಲ್ಲಿ ನನಗೆ ಅನಿಸಿದ್ದು, ಅದಾದಮೇಲೆ ಹುಡುಕ್ದಾಗ ಈ ಶಾಪ್ ನನಗೆ ಸಿಕ್ತು. ಸೊ ಇಲ್ಲಿ ಟ್ರೈ ಮಾಡಿದೆ, ಟ್ರೈ ಮಾಡಿದ್ದಕ್ಕೆ ನಿಜವಾಗ್ಲೂ ಖುಷಿ ಇದೆ, ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಖಂಡಿತ ನೀವೇನಾದರೂ ಬನಶಂಕರಿ ಸೈಡ್ ಬಂದರೆ ಮಿಸ್ ಮಾಡಿದೆ ಟ್ರೈ ಮಾಡಿ, ಪಕ್ಕ ಇಷ್ಟ ಆಗುತ್ತೆ ನಿಮಗೆ. ಈಗ ಅವರು ಓನರ್ ಇಲ್ಲ ಆ್ಯಕ್ಚುಲಿ, ಸೊ ಇನ್ನೊಬ್ರು ಇದ್ದಾರೆ, ಅವ್ರ ಹತ್ರ ಹೋಗಿ ಶಾಪ್ ಬಗ್ಗೆ ಎಲ್ಲ ಕೇಳಿ ತಿಳ್ಕೊಳ್ಳೋಣ. ಆ್ಯಂಡ್ ಟೈಮಿಂಗ್ಸು, ಪ್ರೈಸ್ ಡೀಟೇಲ್ಸು, ಲೊಕೇಶನ್ನು ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಸೊ ಇದು ಫಿನಿಷ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ. ಓಕೆ ಗಾಯ್ಸ್, ನಮ್ಮ ಜೊತೆ ದರ್ಶನ್ ಅವರು ಇದ್ದಾರೆ, ಅವ್ರ ಹತ್ರ ಈ ಶಾಪ್ ಬಗ್ಗೆ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ನ ಕೇಳಿ ತಿಳ್ಕೊಳ್ಳೋಣ. ಬ್ರೋ ಹೇಳಿ, ಈ ಶಾಪು ಯಾವಾಗಿಂದ ಇದೆ? ಬ್ರೋ ಇದು ಸ್ಟಾರ್ಟ್ ಆಗಿ ಒಂದು 8-9 months ಆಯಿತು. ಓಕೆ. 6-9:30 ಓಪನ್ ಇರುತ್ತೆ. ಓಕೆ. ಒಂದೊಂದು ಸಲ 9:00 ಖಾಲಿ ಆಗ್ಬೋದು. ಓಕೆ. ಇವತ್ತು ಆಯ್ತಲ್ಲ ಹಂಗೆ, ಆ್ಯಕ್ಚುಲಿ ನಾವು ಲೇಟಾಗಿ ಬಂದುಬಿಟ್ವಿ. ಆ್ಯಂಡ್ ಇಲ್ಲಿ ಏನೇನು ಮಾಡ್ತೀರಾ ಬ್ರೋ? ಬ್ರೋ ಇಲ್ಲಿ ಟೋಟಲ್ 4-5 ಐಟಮ್ ಸಿಗುತ್ತೆ. ಚಿಕನ್ ಟಿಕ್ಕಾ ಸಿಗುತ್ತೆ, ಹರಿಯಾಲಿ ಸಿಗುತ್ತೆ, ಬೋನ್ಲೆಸ್ ಮಸಾಲಾ ಸಿಗುತ್ತೆ, ಲೆಗ್ ಪೀಸ್ ಸಿಗುತ್ತೆ, ಆಮೇಲೆ ಚಿಕನ್ ಶೀಕ್ ಸಿಗುತ್ತೆ. ಓಕೆ. ಸೊ 5 ಐಟಮ್ಸ್. ಓಕೆ. ಇದರಲ್ಲಿ ಫಾಸ್ಟ್ ಮೂವಿಂಗ್ ಯಾವ್ದು ಬ್ರೋ ನಿಮ್ಮಲ್ಲಿ? ಬ್ರೋ ಚಿಕನ್ ಟಿಕ್ಕಾ. ಓಕೆ. ಅದು ಬೇಗ ಖಾಲಿ ಆಗ್ಬಿಡುತ್ತೆ. ಬೇಗ ಖಾಲಿ ಆಗುತ್ತೆ. ಮತ್ತೆ ನಿಮ್ದು ಹಾಲಿಡೇ ಆ ಥರ ಏನಾದ್ರು ಇದೆಯಾ? ಹೌದು ಬ್ರೋ, ಫೆಸ್ಟಿವಲ್ ಟೈಮಲ್ಲೆಲ್ಲ ಹಾಲಿಡೇ ಇರುತ್ತೆ. ಇವಾಗ ರೀಸೆಂಟಾಗಿ ದೀಪಾವಳಿ ದಸರಾಗೆಲ್ಲ ಹಾಲಿಡೇ ಇತ್ತು, ಆಮೇಲೆ ಮಂಡೇಸ್ ರೆಗ್ಯುಲರ್ ಹಾಲಿಡೇ. ಮಂಡೇಸ್ ರೆಗ್ಯುಲರ್ ಹಾಲಿಡೇ. ಓಕೆ. ಆ್ಯಂಡ್ ನಿಮ್ಮದು ಲ್ಯಾಂಡ್ ಮಾರ್ಕ್ ಅನ್ನೋದು ಹೇಳಿ ಬ್ರೋ, ಇಲ್ಲಿ ಬರಬೇಕಾದ್ರೆ. ಬ್ರೋ ಕೇಕ್ ಆಫ್ ದಿ ಡೇ, ವಿಡಿಯೋ ಕಾಂಪ್ಲೆಕ್ಸ್ ಕೇಕ್ ಆಫ್ ದಿ ಡೇ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ, ಅದ್ರ ಆಪೋಸಿಟೇ ನಮ್ಮ ಅಂಗಡಿ. ಓಕೆ. ಓಕೆ ಗೈಸ್, ಇದಿಷ್ಟು ಶಾಪ್ ಬಗ್ಗೆ ಇನ್ಫಾರ್ಮೇಷನ್ನು. ನೀವು ಬಂದರೆ ಇಲ್ಲಿ ಆದಷ್ಟು ಬೇಗ ಬರಬೇಕು, ಇಲ್ಲಾಂದರೆ ಖಾಲಿ ಆಗಿಬಿಡುತ್ತೆ. ಆಲ್ರೆಡಿ ನೀವು ನೋಡ್ಬೋದು ಹಿಂದೆ ಖಾಲಿಯಾಗಿ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ ನನಗೊಂದು ಎರಡು ಬಾರ್ಬಿಕ್ಯೂ ಸಿಕ್ತಷ್ಟೇ, ಹರಿಯಾಲಿ ಚಿಕನ್ನು ಮತ್ತು ಚಿಕನ್ ಟಿಕ್ಕಾ. ಇನ್ನೊಂದ್ಸಲ ಬರ್ತೀವಿ, ನೋಡೋಣ, ಎಲ್ಲ ಒಂದ್ಸಲ ಟ್ರೈ ಮಾಡ್ತೀವಿ. ಓಕೆ ಬ್ರೋ, ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಗಾಯ್ಸ್, ಸ್ಟ್ರೀಟ್ ಬಾರ್ಬಿಕ್ಯೂ ಸರ್ಕಲ್ನಲ್ಲಿ ಬಾರ್ಬಿಕ್ಯೂ ಟ್ರೈ ಮಾಡಿದ್ದಾಯಿತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ನಾನಂತೂ ಎವ್ರಿ ಸ್ಯಾಟಿಸ್ಫೈಡು. ಈ ಕಡೆ ಬಂದರೆ ಪಕ್ಕ ಇಲ್ಲೊಂದು ಸ್ಟಾಪ್ ಇರುತ್ತೆ. ಆ್ಯಂಡ್ ಬಾರ್ಬಿಕ್ಯೂನು ನಾನು ಫಸ್ಟ್ ಟೈಮ್ ತಿಂದಿದ್ದು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಖಂಡಿತ ನೀವೇನಾದರೂ ಬನಶಂಕರಿ ಸೈಡ್ ಬಂದರೆ, ನಾನು ಎಕ್ಸಾಕ್ಟ್ ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಮಿಸ್ ಮಾಡಿದೆ, ಬಂದು ಇಲ್ಲಿ ಟ್ರೈ ಮಾಡಿ, ಪಕ್ಕ ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ಇದು ನಾನ್ ವೆಜ್ಜು, ಇಲ್ಲಿ ವೆಜ್ ಸಿಗಲ್ಲ. ಸೊ ನಾನ್ ವೆಜ್ ಲವರ್ಸ್ಗಂತೂ ಒಂದು ಒಳ್ಳೆ ಅಡ್ಡ ಇದು ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಮತ್ತೆ ನಾನು ನಿಮ್ಮನ್ನ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.